ಮಂಜೂರು ಜೊತೆಗಿದ್ದಾರೆ ಮಂಜೂರು ಜೊತೆಗಿದ್ದಾರೆ ಅಂದರೆ ಬಿಗ್ ಬಾಸ್ ಮೇಲೆ ಒಂದಷ್ಟು ಕ್ವಶನ್ಸ್ಗಳು ಇರಲೇಬೇಕು ಸೊ ಮಂಜೂರೇ ಈ ಬಾರಿಯ ಒಂದು ಟೆಂತ್ ಸೀಸನ್ ಆ್ಯಕ್ಚುಲಾಗಿ ಇಷ್ಟು ಬಂದಿರೋದು ಒಂದು ದೊಡ್ಡ ವಿಷಯ ಆ್ಯಕ್ಚುಲಾಗಿ ಒಂದು ಶೋ ಸೊ ಬಿಗ್ ಬಾಸ್ ಈ ಬಾರಿ ಎಪಿಸೋಡ್ಸನ್ನು ನೀವು ನೋಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾನೆ ಇರ್ತೀನಿ ಹತ್ತನೇ ಸೀಸನ್ನು ಅದ್ದೂರಿ ಸೀಸನ್ನು ಅಂದರೆ ಟಿ ಆರ್ ಪಿ ವಿಚರ್ದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಟಿ ಆರ್ ಪಿ ಅಂದರೆ ನಂಬರ್ ಹತ್ತು ಸೀಸನ್ಗಳಿಗಿಂತ ತುಂಬ ಅದ್ಭುತವಾಗಿ ಟಿ ಆರ್ ಪಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಪ್ರತಿ ಸೀಸನ್ ಅಂದರೆ ಕೆಲವ್ರು ಕೇಳ್ತಾರೆ ಅಂದರೆ ಕೆಲವರು ಕೆಲವ್ರು ಕೀತಾಡ್ತಾ ಇರ್ತಾರೆ ಏನು ಎಂಟರ್ಟೈನ್ಮೆಂಟ್ ಇಲ್ಲ ಒಂದೊಂದು ಸೀಸನ್ ಒಂದೊಂದು ಥರ ಇರ್ತದೆ ಅಂದರೆ ಈಗ ಒಂದೇ ಥರ ಮಾಡ್ಕೊಂಡು ಹೋಗಲ್ಲ ಒಂದೊಂದು ಒಂದೊಂದು ಸೀಸನಲ್ಲೂ ಕಂಟೆಸ್ಟೆಂಟ್ ಬೇರೆ ಬೇರೆ ಇರ್ತಾರೆ ಪ್ಯಾಟ್ರನ್ಗಳು ಬೇರೆ ಬೇರೆ ಇರ್ತವೆ ಸೂಪರಾಗಿ ಆಗ್ತದೆ ನಾನು ಭಾಳ ಮಜಾ ಇದ್ದೀನಿ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಇದ್ದಾರೆ ಆ್ಯಕ್ಚುಲಿ ನನಗೂ ಕಾರ್ತಿ ಕ್ಲೋಸು ತನಿಷಾ ಕ್ಲೋಸು ಮತ್ತು ನಮ್ಮ ಸಂತು ತುಕಾಲಿ ವಿನಯ್ ಅವರು ಎಲ್ಲರೂ ಪರಿಚಯ ಇರೋ ಆಲ್ಮೋಸ್ಟು ಬಟ್ ತುಂಬ ಅದ್ಭುತವಾಗಿ ಆಡ್ತಾಯಿದ್ದಾರೆ ಇನ್ನೇನು ಅಲ್ರೆ ಆಲ್ರೆಡಿ ಹತ್ತು ವರ ದಾಟಿದೆ ಇನ್ನೊಂದು ನಾಲ್ಕು ವಾರ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ ಗೊತ್ತಿಲ್ಲ ಅಂದರೆ ಬಿಗ್ ಬಾಸ್ ನಾ ಅಲ್ಲಿ ಒಳಗಡೆ ನಾವು ಇರೋದರಿಂದ ಹೊರಗಡೆ ಪ್ರಪಂಚದ ಜ್ಞಾನನೇ ಅಂದರೆ ಯಾವ ಮಾಡ್ತಾ ಮಾಡ್ತಾಯಿದ್ದೀವಿ ಯಾವ ತಪ್ಪು ಮಾಡ್ತಾ ಇದೀವಿ ಸರಿ ಮಾಡ್ತಾಯಿದ್ದೀವಿ ಏನು ಅಂದಾಜೇ ಇರೋಲ್ಲ ನಮ್ಮ ಪಡೆಯ ನಾವು ಮಾಡಿದೆಲ್ಲ ಸರಿ ಅಂದ್ಕೊಂಡು ಹೋಗ್ತೀವಿ ವೀಕೆಂಡ್ ಸುದೀಪ್ ಸಾರ್ ಬಂದು ಹೇಳೋವರೆಗೂ ಗೊತ್ತಾಗಲ್ಲ ನಮ್ಗೆ ಅಂತಂದರೆ ಅವರು ನೇರವಾಗಿ ಹೇಳಲ್ಲ ಸೂಕ್ಷ್ಮವಾಗಿ ಹೇಳ್ತಾರೆ ಅಬ್ಸರ್ವ್ ಮಾಡ್ಕೋಬೇಕು ಆ ತಪ್ಪು ತಿದ್ದ್ಕೊಂಡು ಹೋಗ್ತಾ ಇರಬೇಕು ತುಂಬ ಚೆನ್ನಾಗಿ ಇದೆ ಗೊತ್ತಿಲ್ಲ ಯಾರ ವಿನ್ ಆಗ್ತಾರೆ ಏನಂತ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಎಲ್ಲ ತುಂಬ ಅದ್ಭುತವಾಗಿ ಆಡ್ತಾ ಇದ್ದಾರೆ ಸಾಕದಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ ಹಾಸ್ಯ ಅಂತ ಬಂದಾಗ ಎಲ್ಲ ಒಂದು ಕಡೆ ಕಮೆಂಟ್ಸ್ಗಳನ್ನು ನೋಡ್ತಾರೆ ನಿಮ್ಮ ಹೆಸರು ಬಂದೇ ಬರುತ್ತೆ ಮಂಜು ಪಾವಗಡ ಇರು ಇರಬೇಕಾಯ್ತು ಅವ್ರ ನ ಟೈಮಿಂಗ್ ಸೆನ್ಸ್ ಇಲ್ಲ ಕಾಮಿಡಿ ಸೆನ್ಸ್ ಇಲ್ಲ ಅದು ಅದ್ಭುತ ಅಂತ ಇಲ್ಲ ಇಲ್ಲ ಭಾಳ ಆಗುತ್ತೆ ನನಗೆ ಫಸ್ಟ್ಗೆ ಸ್ಟಾರ್ಟಿಂಗು ಕುರಿ ಪ್ರತಾಪ್ ಅಣ್ಣಂದು ನಂದು ಫೋಟೋ ಸುಮಾರು ಓಡಾಡ್ತು ಆಗುತ್ತೆ ಸರ್ ಎರಡು ವರ್ಷ ಆದ್ರೂ ಮತ್ತೆ ಇನ್ನೂ ನೆನೆಸ್ಕೊಳ್ತಾ ಇದ್ದಾರೆ ಅಂದರೆ ನಾನು ಭಾಳ ಅದೃಷ್ಟವಂತ ಅನ್ ಅನ್ಕೋತೀನಿ ನಿಜವಾಗ್ಲೂ ಭಾಳ ಆಗುತ್ತೆ ನೆನಪು ಮಾಡ್ಕೋತಾರಲ್ಲ ಈಗಲೂ ಅಂತ ಇಲ್ಲೋ ಕಡೆ ವೈಲ್ಡ್ ಕಡೆ ಎಂಟಿಂದು ಸುಮ್ಮನೆ ಏನೋ ಒಂದು ಸ್ವಲ್ಪ ದಿನ ಅಂತ ನಿಮ್ಮ ಬಿಟ್ಟರೆ ಎಲ್ಲ ಗೆಳೆಯರು ಇರೋದ್ರಿಂದ ಸರಿಯಾಗಿ ಈಗ ಹೇಳಿದ್ರೆ ನೀರು ಕುಡಿಸಿದ್ರಿ ಗಿಪ್ಸ್ ಅಂತ ಇವ್ನ ಗೆಲ್ಗೆ ಇಲ್ಲೂ ನೀರು ಕುಡಿಸೀರ ಅಂತ ಇಲ್ಲ ಅದು ಗೊತ್ತಿಲ್ಲ ಅದು ಡೇ ಇಂದ ಬಿಗ್ ಬಾಸ್ ಮನೇಲಿ ಹೆಂಗಂದ್ರೆ ಮೊದಲನೇ ದಿನದಿಂದ ಈ ಐವತ್ತು ದಿನ ಅರವತ್ತು ದಿನ ಇರ್ತಾರೆ ವೈಲ್ಡ್ ಕಡೆ ಅಂತ ಸಡನ್ನಾಗಿ ಬಂದ ತಕ್ಷಣ ಸೈಸಲ್ಲ ಅಂದರೆ ಓ ಬೇರೆ ಬೇರೆ ಮಾಡಿಬಿಡ್ತಾರಪ್ಪ ಇವ್ರು ಏನೋ ಮಾಡಿಬಿಡ್ತಾರೆ ಅನ್ನೋದು ಮೈಂಡ್ಸೆಟ್ ಫಿಕ್ಸ್ ಆಗಿರುತ್ತೆ ಆದರೆ ಯಾಕಂದರೆ ಡೇವನಿಂದ ತುಂಬ ಆತ್ಮೀಯವಾಗಿರ್ತಾರಲ್ಲ ಈ ಸೆಂಟ್ರಲ್ಲಿ ಯಾರೋ ಬಂದ ಕೂಡಲೇ ಯಾರೂ ಆಲ್ಮೋಸ್ಟ್ ಅಂದರೆ ಹತ್ರ ಸೇರಿಸ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಸಡನ್ನಾಗಿ ಅವ್ರ ನಡವಳ್ಕೆ ನೋಡಿಕೊಂಡು ಆಮೇಲೆ ಮತ್ತೆ ಅದೇನು ಮಾಡೋಕ್ಕಾಗಲ್ಲ ಬರ್ತಾರೆ ಅಲ್ಲಿ ಒಳಗಡೆ ತಕ್ಷಣ ಹಂಗೆ ಆಗಿಬಿಡುತ್ತೆ ಗೊತ್ತಿಲ್ಲ ಒಳಗಡೆ ಕಳಿಸ್ರೆ ನೋಡುವ ಫುಲ್ ಮ ನಾವು ಹೆಂಗೆ ಕಿತ್ತಾಡೋದೇನಿಲ್ಲಮ್ಮ ಫುಲ್ ಮಜಾ ಮಾಡ್ಕೊಂಡು ಆರಾಮ್ಸೆ ಬರುವ ಒಂದು ವೇಳೆ ಕಳಿಸಿದರೆ ನಿಮ್ಮ ಪ್ರಕಾರ ಯಾರಾದರೂ ಈ ಬಾರಿಯ ಒಂದು ಗೆಲುವಿನ ಮುಡಿಗೇರಿಸ್ಕೊಂಡ್ರೆ ಯಾರು ಅಂಥದ್ದು ಅಲ್ಲ ಈಗಲೇ ಹೇಳೋದು ತಪ್ಪಾಗ್ತದೆ ಯಾಕಂದರೆ ಇದು ಒಂದೊಂದು ವಾರಕ್ಕೆ ಒಬ್ಬೊಬ್ರು ಗ್ರಾಫ್ ಚೇಂಜ್ ಆಗ್ತಿರ್ತದೆ ಯಾಕಂದರೆ ಒಂದು ಸಣ್ಣ ತಪ್ಪು ಕಂಪ್ಲೀಟ್ ಗ್ರಾಫ್ನೇ ಕೆಳಗಡೆ ಬಿಡಿಸ್ತೇವೆ ಎಕ್ಸಾಂಪಲ್ ನಂದೇ ನಂದೇ ಒಂದು ಟಾಸ್ಕಲ್ಲಿ ಬರೇ ಒಂದೇ ಒಂದು ಏನೋ ಮಾತುಗೋಸ್ಕರ ಐವತ್ತು ದಿನ ಅರವತ್ತು ದಿನ ಗ್ರಾಫ್ ರಪ್ ಅಂತ ಹಿಂಗೆ ಬಿದ್ದೋಯ್ತು ಅಂದರೆ ಕೊನೆ ಮೂಮೆಂಟ್ವರೆಗೂ ಯಾರು ಏನು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಟಾಸ್ಕಲ್ಲಿ ಒಂದು ಸಣ್ಣ ತಪ್ಪು ಎಲ್ಲರೂ ಕೆಂಗಣ್ಣಗೂ ಗುರಿ ಆಗ್ಬಿಡ್ತದೆ ಅಂದರೆ ಜನಗಳು ಅಷ್ಟೇ ಈಗ ಒಬ್ಬರನ್ನ ತುಂಬ ಇರ್ತಾರೆ ಅವ್ರು ಏನಾದ್ರು ತಪ್ಪು ಮಾಡ್ದಾಗ ಸಡನ್ನಾಗಿ ಉಲ್ಟಾಗಿಬಿಡ್ತಾರೆ ಗೊತ್ತೇ ಆಗಲ್ಲ ಬಟ್ ರೇಸಲ್ಲಂತೂ ಒಂದು ಐದಾರು ಜನ ಇದ್ದಾರೆ ಈಗ ಕಾರ್ತಿಕ್ ಆಗಲಿ ಸಂಗೀತ ಆಗಲಿ ಸಂಗೀತವರಾಗಿರಲಿ ವಿನಯ್ ಅವರಾಗಿರಲಿ ಪ್ರತಾಪ್ ಅವರಾಗಿರಲಿ ಮತ್ತು ಇನ್ಯಾರು ಹಾಂ ಹೊರ್ತವ್ರು ಸಂತೋಷ್ ಅವರು ಅಂದರೆ ಎಲ್ಲರೂ ಅಂದರೆ ಈಗೇನು ಅಂದರೆ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಜನ ತುಂಬ ರೇಸಲ್ಲಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡ್ಬೇಕು ಇನ್ನೊಂದು ನಾಲ್ಕು ವಾರ ಕಳೆದ್ರೆ ಅಂದರೆ ಒಂದು ಮೂರು ವಾರ ಹೋದ್ಮೇಲೆ ಒಂದು ಅಂದಾಜು ಸಿಗುತ್ತೆ ಹೆಂಗೆ ಏನು ಅಂತ ಈಗ ನಾವು ಒಂದು ಅಲ್ಲಿ ಆಗೋದೊಂದು ಹೆಂಗೆ ಅಂತ ಈ ಜನ ಈಗ ನಾನೊಬ್ಬರು ತುಂಬ ಇಷ್ಟಪಡ್ತಾ ಅಂತ ಕಳೆದು ಜನ ಎಲ್ಲರೂ ಅವ್ರನ್ನ ಇಷ್ಟಪಡ್ಬೇಕಂತ ಏನಿಲ್ವಲ್ಲ ಒಬ್ಬೊಬ್ರದ್ದು ಒಂದೊಂದು ಫೇವ್ರೇಟ್ ಇರ್ತಾರೆ ಇನ್ನೊಂದು ಮೂರು ವಾರ ಆದಮೇಲೆ ಗೊತ್ತಾಗುತ್ತೆ ಬಟ್ ತುಂಬ ಸಕ್ಕದಾಗ್ತದೆ ಚೆನ್ನಾಗ್ ಆಗ್ತದೆ ಖುಷಿ ಎಲ್ಲ ಒಂದು ಕಡೆ ಭಯಂಕರ ಗಲಾಟೆಗಳು ಜಾಸ್ತಿ ಆಗ್ತದೆ ಅಂತ ಒಳಗೆ ಮೊದಲಿಗೆ ಬೇರೆ ಸೀಸನ್ಗಳ್ ಹೋಲ್ ಹೋಲಿಕೆ ಮಾಡಿದೆ ಹೌದು ಹೌದು ಒಂದು ಸ್ವಲ್ಪ ಗಲಾಟೆ ಜಾಸ್ತಿಯೇ ಇದೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೂ ಪರ್ಸ್ನಲಿ ಅಂತ ಅನ್ನಿಸ್ತದೆ ಬಟ್ ಏನೇ ಅನ್ನಿಸ್ಲಿ ಸಕ್ಸಸ್ಸಲ್ಲಿದೆಯಾ ಅಲ್ವಾ ಅಲ್ಟಿಮೇಟ್ ಬರೋದು ನಮಗೇನು ಚೆನ್ನಾಗಿ ಬರ್ತಾ ಇದೆಯಾ ಅನ್ನೋದಷ್ಟೇ ಅದು ನಮ್ಮ ನಮಗೆ ಇನ್ನೊಂದು ಚೂರು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ಜಗಳೇ ತುಂಬ ಜನ ಇದ್ರಲ್ಲ ನೋಡ್ತಾ ಇದಾರೆ ಸೂಪರಾಗಿ ಈಗ ನೋಡಿ ಒಂದು ಸೀಸನಿಂದ ಒಂಬತ್ತು ಆಗೋದು ಹತ್ತನೇ ಸೀಸನ್ ಅಷ್ಟು ಟಿ ಆರ್ ಪಿ ಬರ್ತಾಯಿದೆ ಅಂದರೆ ಜನ ಯಾವ ಟೈಮಲ್ಲಿ ಯಾವ್ದು ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಇದ್ದಾರಾ ಅಷ್ಟೇ ಸಿನಿಮಾ ಕಡೆ ಬರೋದಾದರೆ ಬತ್ತಳಕೆಯಿಂದ ಬರ್ತಿರೋಂಥ ಸಿನ್ಮಾಗಳು ಸಿನ್ಮಾಗಳು ಬರ್ತಾ ಇದ್ದಾವೆ ಬಟ್ ಈಗಲೇ ಏನು ಹೇಳೋಕ್ಕೆ ಇಲ್ಲ ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೆ ಆಗ್ತಿದಾವೆ ಬಟ್ ಇನ್ನು ಅಧಿಕೃತವಾಗಿ ಏನು ಹೇಳೋಂಗಿಲ್ಲ ಚೆನ್ನಾಗಿ ಆಗ್ತದೆ ಈಗ ನಮ್ಮ ರಾಜವಣ್ಣ ಜೊತೆ ಉಸಿರೇ ಉಸಿರೆ ಎಲ್ಲ ರೆಡಿ ಇದೆ ಆಲ್ಮೋಸ್ಟ್ ಇನ್ನೇನು ಒಂದು ತಿಂಗಳು ಎರಡು ತಿಂಗಳು ರಿಲೀಸ್ ಆಗುತ್ತೆ ಮತ್ತು ನಮ್ಮ ಚಂದನ್ ಶೆಟ್ಟಿ ಅವ್ರದೆಲ್ಲರೂ ಕಲ್ಲಳಿತದೆ ಕಾಲ ನಡೀತದೆ ಮತ್ತು ಮೊನ್ನೆ ನಮ್ಮ ಶ್ರೇಯಸ್ ಮಂಜು ಅವರು ಅವ್ರ ಜೊತೆಲಿ ಎಸ್ ಐ ಸರ್ ಡೈರೆಕ್ಷನಲ್ಲಿ ಒಂದು ಸಲ ಮೀಟ್ ಮಾಡೋಣ ಮುಗೀತು ಜೊತೆಗೆ ನಮ್ಮ ಸೀರಿಯಲ್ ಆ ನಡೀತಾ ಇದೆ ಜೊತೆಗೆ ಸಿನಿಮಾಗಳು ಒಂದಷ್ಟು ನಡೀತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಜೊತೆ ಕ್ರಿಕೆಟು ತ್ಯಾಂಕ್ ಯು ತ್ಯಾಂಕ್ ಯು ಒಳ್ಳೇದಾಗಲಿ ಅಲ್ ಬೆಸ್ಟ್ ನಾ ತ್ಯಾಂಕ್ ಯು ತ್ಯಾಂಕ್ ಯು ಯು ಸರ್ ನೋಡಿಲ್ಲ ಇದಿಷ್ಟು ಮಂಜು ಪಾವುಗೌಡ ಮತ್ತು ಕ್ಯಾಮ್ರ ಪರ್ಸನ್ ಅವೇ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು